ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ ಕೆಲವರಿಗೆ ಸುಮ್ಮ ಸುಮ್ಮನೆ ಸುಳ್ಳು ಹೇಳುವುದು ಅಭ್ಯಾಸವಾಗಿ ಬಿಟ್ಟಿರುತ್ತೆ ಇನ್ನು ಕೆಲವರಿಗೆ ಸುಳ್ಳು ಹೇಳದಿದ್ರೆ ನಿದ್ದೇನೆ ಬರಲ್ಲ ಮತ್ತೆ ಕೆಲವರು ಅಪ್ ತೆಗೆದುಕೊಳ್ಳಲು ಸುಳ್ಳು ಹೇಳುತ್ತಾರೆ ಇನ್ನು ಕೆಲವರು ಕಷ್ಟದಿಂದ ಪಾರಾಗಲು ಮತ್ತು ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಎಂದು ಸುಳ್ಳು ಹೇಳ್ತಾರೆ ಇಂದು ನಾವು ಅಪ್ ತೆಗೆದುಕೊಳ್ಳಲು ಹೇಳಿದ ಸುಳ್ಳು ಹೇಗೆ ಅವನ ಜೀವನಕ್ಕೆ ಮುಳ್ಳಾಯಿತು ಎಂಬ ಕಥೆಯೊಂದನ್ನು ಹೇಳಲಿದ್ದೇವೆ ಆದರೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಒಂದೂರಿನಲ್ಲಿ ಓರ್ವ ಶಕ್ತಿಶಾಲಿ ವ್ಯಕ್ತಿ ಇದ್ದ ಅವನ ಹೆಸರು ಪರಮ ಗುರುಜಿ ಅವನ ಬಳಿ ಜಾದುವಿನ ಮಂತ್ರವಿತ್ತು ಅದನ್ನು ಹೇಳಿದ ತಕ್ಷಣ ಅವನು ಏನೆಂದುಕೊಂಡಿರುತ್ತಾನೆ ಅದು ನೆರವೇರುತ್ತಿತ್ತು ಅದೇ ಮಂತ್ರವನ್ನ ಉಪಯೋಗಿಸಿ ಅವನು ಬದುಕುತ್ತಿದ್ದ ಅವನು ಅವನ ಮನೆಯ ಬಳಿ ಮಾವಿನ ಮರವೊಂದನ್ನು ನೆಟ್ಟಿದ್ದ ಬೇಸಿಗೆ ಸಮಯದಲ್ಲಿ ನಾಲ್ಕು ತಿಂಗಳು ಅದರಲ್ಲಿ ಬೆಳೆಯುತ್ತಿದ್ದ ಮಾವಿನ ಹಣ್ಣನ್ನು ಮಾರಿ ಜೀವನ ಸಾಗಿಸುತ್ತಿದ್ದ ಮಾವಿನ ಹಣ್ಣಿನ ಸೀಸನ್ ಮುಗಿದ ಬಳಿಕ ಮಂತ್ರೋಚ್ಚಾರಣೆ ಮಾಡಿ ಅದರಲ್ಲಿ ಹಣ್ಣಾಗುವಂತೆ ಮಾಡುತ್ತಿದ್ದ ಅವನು ಸೀಸನ್ ಮುಗಿದ ಮೇಲೂ ಹೇಗೆ ಹಣ್ಣು ಮಾರುತ್ತಾನೆ ಮತ್ತು ಆ ಹಣ್ಣು ಇಷ್ಟು ಸ್ವಾದಿಷ್ಟವಾಗಿರಲು ಕಾರಣವೇನು ಎಂದು ಅದೇ ಊರಿನ ಯುವಕನೋರ್ವನಿಗೆ ಆಶ್ಚರ್ಯವಾಗುತ್ತದೆ ಇದರ ಗುಟ್ಟು ತಿಳಿಯಲು ಅವನು ಪರಮ ಗುರೂಜಿಯ ಮನೆಗೆ ಹೋಗುತ್ತಾನೆ ಅವನ ಮತ್ತು ಅವನ ಪತ್ನಿಯ ಸೇವೆ ಮಾಡುತ್ತಾನೆ ಕೊನೆಗೆ ಹಣ್ಣಿನ ರಹಸ್ಯ ಕೇಳುತ್ತಾನೆ ಪರಮಗುರುಜಿ ಗುರುಜಿ ಮೊದಮೊದಲು ಆ ಮಂತ್ರವನ್ನ ಹೇಳಿಕೊಡಲು ಒಪ್ಪೋದಿಲ್ಲ ಮತ್ತೆ ಹೇಗೋ ಆ ಯುವಕ ಮನವೊಲಿಸಿ ಮಂತ್ರ ಹೇಳಿಸಿಕೊಳ್ತಾನೆ ನಂತರ ಗುರೂಜಿ ಒಂದು ಮಾತು ಹೇಳುತ್ತಾರೆ ನೀನು ಈ ಮಂತ್ರ ಉಚ್ಚರಿಸಿ ಮಾವಿನ ಹಣ್ಣನ್ನ ಪಡೆಯಬಹುದು ನಾನು ನಿನಗೆ ಆ ಗಿಡದ ಬೀಜವನ್ನ ನೀಡುತ್ತೇನೆ ಅದು ಕೆಲವೇ ಕೆಲವು ದಿನಗಳಲ್ಲಿ ಫಲ ನೀಡುತ್ತದೆ ಆದ್ರೆ ನಿನ್ನ ಬಳಿ ಯಾರಾದ್ರೂ ಇದು ಹೇಗೆ ಸಾಧ್ಯವಾಯಿತು ಈ ಮಂತ್ರ ಹೇಳಿಕೊಟ್ಟವರು ಯಾರೆಂದು ಕೇಳಿದರೆ ಪರಮ ಗುರುಜಿ ಎಂದು ಹೇಳಬೇಕು ನೀನೇನಾದರೂ ನಾನು ನನ್ನ ಸ್ವಂತ ಶಕ್ತಿಯಿಂದ ಕಲಿತೆ ಅಥವಾ ಬೇರೆಯವರು ಹೇಳಿಕೊಟ್ಟರು ಎಂದು ಸುಳ್ಳು ಹೇಳಿದ್ದಲ್ಲಿ ಆ ಶಕ್ತಿಯೆಲ್ಲ ಕುಂದು ಹೋಗುತ್ತದೆ ಎಂದು ಹೇಳುತ್ತಾರೆ ಯುವಕ ಸರಿ ಹಾಗೆ ಆಗಲಿ ಎಂದು ಹೇಳಿ ಹೊರಡುತ್ತಾನೆ ಯುವಕ ತನ್ನ ಮನೆಗೆ ಆ ಬೀಜಗಳನ್ನ ತೆಗೆದುಕೊಂಡು ಹೋಗಿ ಗಿಡ ನೆಡುತ್ತಾನೆ ಫಲ ಬರುತ್ತದೆ ತಾನು ಮಾವಿನ ಹಣ್ಣನ್ನ ಮಾರಲು ಶುರು ಮಾಡ್ತಾನೆ ಒಮ್ಮೆ ರಾಜರಿಗೆ ಹತ್ತಿರವಾಗಿದ್ದ ವ್ಯಕ್ತಿ ಇವನ ಬಳಿ ಹಣ್ಣನ್ನು ಖರೀದಿಸಿ ರಾಜರಿಗೆ ಮಾವಿನ ಹಣ್ಣನ್ನು ನೀಡುತ್ತಾನೆ ರಾಜ ಆ ಹಣ್ಣನ್ನು ತಿಂದು ಆ ಹಣ್ಣು ಎಷ್ಟು ಸ್ವಾದಿಷ್ಟವಾಗಿದೆ ನನಗೆ ಪ್ರತಿದಿನ ಒಂದು ಬುಟ್ಟಿ ಹಣ್ಣು ಕಳುಹಿಸು ಎಂದು ಹೇಳುತ್ತಾನೆ ಹಾಗಾದರೆ ಮುಂದೇನಾಗುತ್ತೆ ಯುವಕ ರಾಜನಿಗೆ ಹಣ್ಣು ಮಾರಿ ಶ್ರೀಮಂತನಾಗ್ತಾನ ಇಲ್ಲಿ ಯಾರು ಸುಳ್ಳು ಹೇಳಿ ಜೀವನ ಹಾಳು ಮಾಡಿಕೊಳ್ತಾರೆ ಇತ್ಯಾದಿ ವಿಷಯಗಳ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಯೋಣ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ